ನಮಸ್ಕಾರ ವೀಕ್ಷಕರೇ, ಉಪ್ಸಾರು ಖಾರ ಮಾಡೋದು ಹೇಗೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಹೇಳ್ಕೊಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನ ಒತ್ತಿ ಎಲ್ಲ ವಿಡಿಯೋ ಅಪ್ಡೇಟ್ಸ್ಗಳನ್ನು ಪಡ್ಕೊಳ್ಳಿ. ಈ ಉಪ್ಸಾರು ಖಾರವನ್ನು ಮುದ್ದೆ ಜೊತೆಗೆ ಉಪ್ಸಾರು ಹಾಕ್ಕೊಂಡು ಆ ಉಪ್ಸಾರಿಗೆ ಆ ಖಾರವನ್ನು ಹಾಕ್ಕೊಂಡು ಅದನ್ನು ಬೆರೆಸ್ಕೊಂಡು ತಿಂತಾ ಇದ್ದರೆ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಖಾರವನ್ನು ಬೇಕಾದರೆ ಉಪ್ಸಾರುಗಳ್ದೇ ರೊಟ್ಟಿ, ಚಪಾತಿ ಮತ್ತು ದೋಸೆಗೂ ಸಹ ಇದನ್ನು ನಾವು ತಿನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಮಾಡೋಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ, ಸಿಂಪಲ್ಲಾಗಿ ಮಾಡ್ಬೋದು. ನೋಡಿ, ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ 15-20 ಹಸಿಮೆಣಸಿನಕಾಯಿನ ಹಾಕಿ ಇದನ್ನು ಮೊದಲು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಒಂದು 5-6 ಹಿಲ್ಕಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಒಂದು 1/4 ಸ್ಪೂನಷ್ಟು ಮೆಣಸು ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಪಟಪಟಾನವರಿಗೆ ಹುರ್ಕೊಂಡು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ, ರೆಡಿಯಾಗಿದೆ. ಈಗ ಹುರಿದಿರೋದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಇದನ್ನ ರುಬ್ಕೊಳ್ಳೋಣ. ನೋಡಿ, ಇಷ್ಟಾದ್ರೆ ಸಾಕು. ನೋಡಿ, ಈಗ ಉಪ್ಸಾರು ಖಾರ ರೆಡಿಯಾಗಿದೆ. ಇದನ್ನು ಸಿಂಪಲ್ಲಾಗಿ 5 ನಿಮಿಷದಲ್ಲಿ ನಾವು ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.